سهسرا كرفان وبينكرا مهارتك بهو بدادي بريلودا مهارتك بهو بدادي بريلودا مهاتشاري بطا سمكتا تبجايا جوادولي تشي ميربي انا بومي ابري ابجايا ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ಯೋಧರನ್ನೊಂದು ಬಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿರಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರೊಂದು ಬಾರಿ ತೋರಿಸು. ನಿನ್ನ ಇಚ್ಛೆ ಪಾರ್ಥ. ಪಾರ್ಥ ಪರಮಾತ್ಮ ಇತ್ತ ನೋಡು. ಕೌರವನ ಚದುರಂಗಬಲ ಸಮೇತವಾದ ಸೈನ್ಯವು ಉನ್ಮೇಲಿತವಾದ ಸಾಗರದಂತೆ, ಪ್ರಚಂಡ ಸಾಗರದಂತೆ ಕಾಣುತ್ತಿರುವುದು. ಕೌರವನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ ಛೇದ್ರತನು, ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ ಪರಮಾತ್ಮ ಇತ್ತ ನೋಡು. ಶ್ವೇತ ವಸನಧಾರಿಯಾಗಿ ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ನೆರೆ ಕೂದಲಿನಿಂದ ಕಂಗೊಳಿಸುತ್ತಿರುವವನೇ ಭೀಷ್ಮ. ಕೌರವರ ಸೇನಾಪತಿ ಭೀಷ್ಮಾಚಾರ್ಯನು, ಆತನೇ ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್ ಕುರುಪಿತಾಮಹ, ನಿನಗೆ ವಂದಿಸುವೆನು. ಇದೋ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ಹೇಳಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಪರಮಾತ್ಮ ಅಥವಾ ಉತ್ಥಾನವೋ? ಪರಮಾತ್ಮ ಪಾರ್ಥ
ಏನಾಯ್ತು ಮಿತ್ರ, ವಿಚಲಿತನ ಆಗಿರುವೆಯಲ್ಲ. ಏನೆಂದು ಹೇಳಲಿ ಕೃಷ್ಣ, ನನ್ನ ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆಯು ಬೇಸಿಗೆಯ ಬಿಸಿಲಿನಲ್ಲಿ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು. ಪರಮಾತ್ಮ, ನಾನು ನೋಡುತ್ತಿರುವುದಾದರೂ ಏನು? ನಾಲಿಗೆಯು ಗಾಂಧೀವು ಕೈಯಿಂದ ಕಳಚಿತು. ಪರಮಾತ್ಮ, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ವಾಸುದೇವ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಮಿತ್ರರು, ಜ್ಞಾತಿಗಳು, ಗುರು ಹಿರಿಯರು. ಇವರಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ವಾಸುದೇವ, ರಾಜ್ಯದ ಮೇಲಿನ ಆಸೆಗಾಗಿ ಮೂರು ಲೋಕದ ಪದವಿ ಸಲುವಾಗಿ ನಾನೀ ಜ್ಞಾತಿ ಒದೆಗೆ ಗುರು ಹಿಂಸೆಗೆ ಕೈ ಹಾಕಲಾರನು. ಮಿತ್ರ, ನನಗೀ ಯುದ್ಧವು ಬೇಡ, ರಥವನ್ನು ಹಿಂತಿರುಗಿಸು. ಮಿತ್ರ, ರಥವನ್ನು ಹಿಂತಿರುಗಿಸು. ಈ ವಿಷಮಾವಸರದಲ್ಲಿ ಇಂತಹ ಕಷ್ಮರ ಭಾವವು ನಿನ್ನಲ್ಲೂ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ, ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದಿಟ್ಟಿಸಿ ನೋಡು. ಆಚಾರ್ಯ ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು, ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣ ಪ್ರಯೋಗ ಮಾಡುವುದೇ? ಪರಮಾತ್ಮ, ಗುರುಹೊದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರ್ಥಿಯೇ ಶ್ರೇಷ್ಠರು. ವಾಸುದೇವ, ಬಂಧು ಬಾಂಧವರ ರಕ್ತದಿಂದ ತೊಯಿಸಿ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಪರಮಾತ್ಮ, ಅಶಾಶ್ವತವಾದ ರಾಜ್ಯದಾಸೆಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಮಿತ್ರ, ನಾನೀ ಗುರುವದೆಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲಾರೆನು. ಪರಮಾತ್ಮ, ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತೇಯಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಅದರಂತೆ ಮರಣವು ದೇಹನಾಶಿ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಬಾಲ್ಯಕ್ಕೆ ಯೌವನ ವಾರ್ಧಕ್ಯಾದಿ ಹಂತಗಳು ಲಭಿಸುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಬಗ್ಗೆ ಚಿಂತಿಸುವುದಿಲ್ಲ. ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಸರ್ವಾಂಗಗಳು ನಿಶ್ಚೇತಿತವಾಗುವವು. ವಾಸುದೇವ, ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋಮಿತನಾಗಿರುವನು. ವಾಸುದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಪರಮಾತ್ಮ, ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಚಯಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಶತ್ರುಗಳು ನಿನ್ನನ್ನು ಹೇಡಿ ಎಂದು ಎಣೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನೀನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಪರಮಾತ್ಮ, ನನ್ನನ್ನು
ಪ್ರತಿಭ್ರಷ್ಟನಾಗದಂತೆ ಮತಭ್ರಷ್ಟನಾಗದಂತೆ ನನ್ನ ದಾರಿಯನ್ನು ಕರುಣಿಸು ಮಹಾಮಹಿಮ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನೀನು ನಿನ್ನ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳೆಲ್ಲರನ್ನು ಸಮಾನ ಭಾವದಿಂದ ಕಾಣುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಮೋಕ್ಷವನ್ನು ಪಡೆವೆ. ಈ ದಿವ್ಯ ವಾಣಿಯಿಂದ ನನ್ನ ಪ್ರಸಕ್ತ ಪ್ರಜ್ಞೆಯನ್ನು ಹೆಚ್ಚಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮಗಳೇನು? ನಾವಿಬ್ಬರು ಇಹ ಲೋಕದಲ್ಲಿ ಅನೇಕ ಬಾರಿ ಜನಿಸಿರುವವು. ಆದರೆ ಭೀಷ್ಮ, ದ್ರೋಣ ಮುಂತಾದವರು ಅನೇಕ ಬಾರಿ ಜನಿಸಿರುವವು. ಆದರೆ ನನಗೆ ಅದರ ಬಗ್ಗೆ ತಿಳಿದಿರುವುದು, ನಿನಗೆ ಅದರ ಅರಿವಿಲ್ಲ. ನಾನು ಜನ್ಮ ಜನಾರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಆಗುವುದು ಆಗ ನಾನು ಭೂಮಿಯಲ್ಲಿ ಜನಿಸಿ ಈ ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇದೇ ನನ್ನ ಮುಖ್ಯ ಉದ್ದೇಶ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ವಾಸುದೇವ, ಈ ನಿನ್ನ ವಿಶ್ವರೂಪವನ್ನು ತೋರಿಸಿ ಏನು ತೋರಿಸು ಮಹಾಮಹಿಮಾ. ತಥಾಸ್ತು. ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತತಾತ್ಮಾನಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂತಾಪನಾರ್ಥಾಯ ಸಂಭವಾಮಿ ಯುಗೇ ಪಾರ್ಥ. ನಾನು ಮಾಯಾರೂಪಿಯು, ಜನ್ಮ ಜರಿತ್ರೆಯಲ್ಲಿ ಮಾಯಾರೂಪಿ ಎನಿಸಿ ಈ ವಿಶ್ವ ಜಗತ್ತನ್ನು ಧಾರಣ ಮಾಡಿರುವನು. ಇದು ನೋಡು, ನನ್ನ ವಿಶ್ವರೂಪವನ್ನು ಧಾರಣ ಮಾಡುವೆನು. ಶರಣರ ಪೊರೆಯೋ ಬಾಜದ ಚರಣರ ಪೊರೆಯೋ ಭಾಗ್ಯದ ದಾರಿ ಕಾಣದೆ ದಾರಿ ಕಾಣದೆ ನಂದು ಬಳಲಿದೆ ದಾರಿಯ ಕರುಣಿಸು ರಾಧಾರಮಣ ಮುಕ್ತಿಯ ದೊರಕಿಸು.
ಕರುಣಿ ತುರಿ ರಾಧಾ ರಮಣ ಮುಖಿಯ ದೊರಗಿ ಗುಣಿ ದೊರಗಿ ಸುನಿ ದೊರಗಿ ಸುನಿ. ಅಹ, ಇದೆಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು. ಹೇ ಪರಮಾತ್ಮ, ಯೋಗೀಶ್ವರ, ನಿನ್ನ ವಿಶ್ವ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ. ನಿನ್ನ ದರ್ಶನವನ್ನು ತೋರಿ ನಾನು ಪುಣ್ಯಶಾಲಿಯಾದೆ. ಪರಮಾತ್ಮ, ನಿನ್ನ ಮಾಯಾರೂಪವನ್ನು ಒಂದು ನನ್ನ ಕೃತಾರ್ಥನನ್ನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಸಖ, ಭಯವನ್ನು ಬಿಡು ಪ್ರಾಣಸಖ, ನನ್ನ ಗದಾಚಕ್ರ ಶೋಭಿತನಾದ ಮೂರ್ತಿಯ ದರ್ಶನ ಮಾಡಿ ನಿನ್ನ ಮನಸ್ಸು ಶಾಂತವಾಯಿತು. ಸಮುದ್ರದಲ್ಲಿ ನಡೆಯುವ ನಿಶ್ಚಲ ನಾವೆಂತೆ ನಿನ್ನನ್ನು ದಡಮುಟ್ಟಿಸಲು ನಾನು ಸಿದ್ಧನಾಗಿರುವನು. ನಡೆ ಪಾರ್ಥ, ಮುಂದಿನ ಯುದ್ಧರಂಗಕ್ಕೆ ಹೋಗೋಣ. ನಡೆ ಪರಮಾತ್ಮ. ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನೇನು, ನಮ್ಮ ವಿಜಯ ಸೂರ್ಯನು ಉದಯನಾದನೆಂದು ಭಾವಿಸಿದೆ. ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ ಭೀಮಸೇನ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವರನ್ನು ಜಯಿಸಿ ವ್ಯೂಹವನ್ನು ಬೇಧಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ಅವನು ಪ್ರಯತ್ನಿಸಿ ವಿರೋಸವಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಸರಿ ಇರುತ್ತಿತ್ತು. ಅರ್ಜುನನು ವ್ಯೂಹ ವೇದ ಪದ್ಧತಿಯನ್ನ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸ್ತರೊಡನೆ ಓಡಾಡುತ್ತಿರುವರು. ಅವರು ಬೇಗ ಹಿಂದಿರುವ ಸಂಭವ ಇಲ್ಲ ಅಣ್ಣ. ಭೀಮಸೇನ, ಇದರ ಉಪಾಯವೇನು? ಉಪಾಯವಿನ್ನೇನು ಅಣ್ಣ, ನಾವು ಜಾಗ್ರತೆಯಾಗಿ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು, ಇಲ್ಲವಾದರೆ ಪರಾಜಯ ಖಂಡಿತ. ನನ್ನ ಪೂಜ್ಯ ತಂದೆ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ಬಂದಿರುವ ಆಪತ್ತಾದ್ರೆ ಏನು ದೊಡ್ಡಪ್ಪ? ಅಭಿ ಕುಮಾರ, ಚಕ್ರ ದ್ರೋಣನ ವ್ಯೂಹವನ್ನ ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಗೌರವರ ಪ್ರಾಣಗಳಿಂದ ಪ್ರಪ್ರಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇಷ್ಟೊಂದು ಚಿಂತೆ, ನಾನು ಆ ವ್ಯೂಹವನ್ನು ಭೇದಿಸುವೆನು. ನಾನು ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ಇಲ್ಲಿಗೆ ಬಂದದ್ದು. ಬಾಬು ಅಭಿಮನ್ಯು, ಬಾಬು! ಈ ಅಭಿಮನ್ಯು ನಮ್ಮ ವಂಶ ಗೌರವ ಸ್ವರೂಪದೇನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನ ನಾನು ಅಭಿನಂದಿಸುವೆನು. ಆದರೆ ದ್ರೋಣನ ವ್ಯೂಹವನ್ನ ಭೇದಿಸುವ ಶಕ್ತಿ ನಮಗಿಲ್ಲ. ನಾವೆಲ್ಲರೂ ಜೀವಿಸಿದ್ದು ಆ ದುಶ್ಯಾತವಾದ ಕೆಲಸಕ್ಕೆ. ನಿನ್ನ ಕಳಿಸುವುದು ನಮಗೆ ಲೋಕಾಭಿಮತವೆನಿಸುವುದು. ದೊಡ್ಡಪ್ಪ ಅಭಿಮನ್ಯು, ನಾವು ಚಿಕ್ಕವನಿದ್ದೀರ ತಳಿದಿರುವ ನಿಮ್ಮ ಕಣ್ಣುಗಳ ಮುಂದೆ ಬೆಳೆದ್ರು ಈ ಪಾರ್ಥನ ದೇಹವು ಚಿಕ್ಕದಾಗಿರುವುದು. ಆದರೆ ಅದರೊಳಗೆ ಜೀವ ಜ್ಯೋತಿ ಮಾತ್ರ ಚಿಕ್ಕದಲ್ಲ, ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಉಜ್ವಲವಾಗಿ ಬೆಳೆದಿರುವುದು. ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳೆದ ನನಗೆ ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು
ವೀರ ಮಾದಯನ ಸುಭದ್ರ ಧೈರ್ಯ ಆನಂದಾಶನ ನಡೆಸಲಿ ಸಮಯವು ದೊರೆತವನು ಧೈರ್ಯ ಹೋರಾಡಿ ಕೀರ್ತಿಶಾಲಿ ಆಗುವುದು ಶಾಸ್ತ್ರದ ನಿಯಮ ಮಾರಣ ಕಂಜಿ ಶತ್ರುಗಳ ಸಂಹಾರಕ್ಕೆ ಹಿಡಿದ್ರ ಈ ಕಡೆಯಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ತತ್ತರಿಸು ತ ಕುಳಿತುಕೊಳ್ಳುವುದಕ್ಕಲ್ಲ ನಾನು ತಾಯಿಯ ಗರ್ಭದಲ್ಲಿ ಆಗಲೇ ಆ ವ್ಯೂಹವನ್ನು ಬೆದಿಸುವ ಉಪಾಯ ದೊರೆತಿರುವನು ನನ್ನನ್ನು ಈಗ ಅದರ ಉಪಾಯ ದೊರೆತಿರುವುದು ಅದನ್ನು ವ್ಯರ್ಥ ಮಾಡಬರುತ್ತಲೇ ನನಗನುಮತಿನ ಕೊಡು ಆಗ ತಿಳಿಯುವೆ ಪಾತ್ರನ ಮಗನು ಪಾತ್ರನಂತೆ ಪ್ರಥಮಶಾಲಿ ಎಂಬುದು ಕುಮಾರ ಅಭಿನಂದನೆ ಅಗ್ರಜ ಈ ವೀರ ಬಾಲಕನ ಉತ್ಸಾಹ ಘನಸೇಂದ್ರವಾಗಿರಲಿ ಅಭಿಮನ್ಯು ನಮ್ಮ ವಂಶ ಗೌರವ ಸ್ವರೂಪರು ನೀನು ನಾನು ಸೈನ್ಯವೆಲ್ಲ ತೆಗೆದುಕೊಂಡು ಅಭಿಮನ್ಯು ಸಹಾಯಕವಾಗಿ ನಿಲ್ಲುವೆನು ಭೀಮಸೇನ ನಿನ್ನಿಷ್ಟದಂತೆ ಆಗಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನ ನಿನ್ನ ಕೈಯಲ್ಲಿಡುವನು ಯುದ್ಧ ಭೂಮಿಯಲ್ಲಿ ಒಂದು ಕ್ಷಣವೋ ಇವನನ್ನ ಬಿಟ್ಟಿರಲಾರದು ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಮತ್ ಪುನಃ ಅವನನ್ನ ಸೇರಲಿ ಕುಮಾರ ಅಭಿಮನ್ಯು ದೊಡ್ಡಪ್ಪ ಹೋಗಿ ಬಾ ದ್ರೋಣನ ಯೂಹವು ನಿನ್ನ ಪಾಲಿಗೆ ಪುಷ್ಪವಿವಾಹವಾಗಲಿ ದೊಡ್ಡಪ್ಪ ಸೌರವರ ಮದವ ಮರದ ಲೇಖಣ ಮದವ ಮರದ ಲೇಖಣ ಮದವ ಮರದ ಲೇಖಣ ಕೊಂಡರನ್ನು ಗದಕ್ಕೆ ಚಲವ ಚಲಿಸಿ ಬರುವನ ಕೊಂಡರನ್ನು ಗದರಕ್ಕೆ ಚಲವ ಚಲಿಸಿ ಬರುವನ ಬೆಳಿಗ್ಗಾದ ಬರ ಕೌರವರ ಮದವ ಮರದ ಲೇಖಣ ಮದವ ಮರದ ಲೇಖಣ ಮದವ ಮರದ ಲೇಖಣ ಬಾಬು ಇನ್ನು ಬಾಬು ಬಿಡೇ ರಂಗಕ್ಕೆ ಹೋಗೋಣ ಬಿಡೇ ದೊಡ್ಡಪ್ಪ
ಸೋಮೇಶ್ವರ ಸುಂದರಿ, ನಾನು ನನ್ನ ಹೃದಯದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದೆ. ಈ ದಿನ ಅದು ಲಭಿಸಿತು ಪ್ರಿಯ. ಸುಂದರಿ, ನಿನ್ನ ದೇವರ ದರ್ಶನ ನೇನು ಹೊಂದಿದೆ, ಅವನ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಆಹಾ, ನನ್ನ ಸರ್ವಸ್ವವನ್ನು ತಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ಅದು ನಿನ್ನ ಹೃದಯ ಪ್ರೇಮ ಉತ್ತರ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ನಾ ಬಲ್ಲೆ ಪ್ರೇಯಸಿ, ಪ್ರತಿದಿನ ಪ್ರತಿ ಕ್ಷಣವು ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸದಾದ ಗಾನದಿಂದ ಪ್ರಕೃತಿ ಸಾಕ್ಷಿಯಾದ ದಿನ ದಿನ ಹೊಸ ಹೊಸದಾದ ಕಾಂತಿಯಿಂದ ಇಡೀ ಜಗತ್ತಿನಲ್ಲಿ ಬೆಳಗುತ್ತದೆ. ಇಂದಿನ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆಯೇ ಪ್ರೇಮದ ಸಂಜೀವ. ಪ್ರಾಣೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಲ್ಲಿ ದಗ್ನರಾಗಿದ್ದೆವು, ಪುನಃ ಈ ದಿನ ಸಮ್ಮಿಲನವಾಗಿರಬೇಕು. ಪ್ರಾಣೇಶ್ವರ, ದೇವರ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ನಿರಾಕರಿಸುವೆ. ಪ್ರೇಮದ ವಿಚಾರದಲ್ಲಿ ತಾವು ಮಹಾಪಂಡಿತನು, ತಮ್ಮ ಇಚ್ಛೆಯಂತೆ ಆಗಲಿ ಪ್ರಿಯ. ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಆಗಿ ಕಟ್ಟಿದ ಹೂಮಾಲಕೆಯನ್ನು ಧರಿಸಿ ಭಕ್ತಲೆಯಲ್ಲಿ ಪ್ರಸನ್ನರಾಗಿ ಪ್ರಿಯ. Thank you.
ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದೆಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿರೋ ತಂದಿರುವ ಹೂಗಳನ್ನು ಎದೇರಿಸು. ರೂಪುಗೊಂಡರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ಅನಾಗಾಶ್ರಯ ಕೊಡು. ಒಂದೇ ಉಸಿರಲ್ಲದೆ ಎಷ್ಟೊಂದು ಪ್ರೇಮದ ಮಾತುಗಳು ಪ್ರಿಯ. ನಿರ್ಮಿಸಿದ ಹೃದಯಹೀನನಾದ ವಿಧೇಯ ಬೇರೆ, ಹಾಸ್ಯ ಪ್ರಿಯ ಗಾನಮಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದೆಯೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾ ಹೇಳುವೆನು. ಒಬ್ಬನಾದ ವಿದಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸುವನು. ಇದುವರೆಗೂ ಗಾನಶೀಲೆಯಾದ ಹಾಸ್ಯಮಿಯಾದ ಒಬ್ಬ ಉತ್ತರ ನೋಡಿವಿರಿ. ಇನ್ನು ಮುಂದೆ ವೀರಾಂಗಣಿಯಾದ ವೀರ ಸತಿಯಾದ ಮತ್ತೊಬ್ಬ ಉತ್ತರ ನೋಡಿವಿರಿ. ಹೋಗುತ್ತಾ ನಾವೀರ, ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ. ಹೇ
ಏಕೆ ಬೇಸರವೇ? ನನ್ನಿಂದೇನಾದ್ರೂ ಅಪರಾಧವಾಗಿದೆ? ದುಃಖಿಸುವುದಿಲ್ಲ ಪ್ರಿಯ. ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹಸ್ಯವನ್ನು ಸೂಚಿಸುತ್ತಾ ಪತಿಯು ಬಿಲ್ಕುಲ್ ಆಗಲಿ, ಪತ್ನಿ ವೀರಾಮಿಸಿಕೊಳ್ಳಬಲ್ಲಲಿ, ಹೋಗು ಕರ್ಣಾವೀರ, ನಿಮ್ಮ ಕರ್ತವ್ಯದಲ್ಲಿ ನಿಸ್ಪೃಹನಾಗಿ ಪುತ್ರನೇ ತನ್ನ ಭಾಗ್ಯದ ಕರ್ತವ್ಯದಲ್ಲಿ ಸಾಸವನೇ ಆಗಿದೆ. ಉತ್ತರ ಪ್ರಾಣೇಶ್ವರ, ಸಂತೋಷಿಸುತ್ತಾಗಿ ನನ್ನನ್ನು ಕಳಿಸಿಕೊಳ್ಳಬಲ್ಲ, ನನಗೋಸ್ಕರ ಸ್ವಲ್ಪ ದುಃಖಿಸುತ್ತಲ್ಲವೇ ಪ್ರಾಣೇಶ್ವರ? ನಾನು ನೋಡುತ್ತಿರುವ ಏನನ್ನು ಈಶ್ವರ? ಸ್ವರ್ಣದ ಪುತಳಿಯಲ್ಲಿ ನಾ ಶರೀರದ ಮಾರ್ಧವ, ಸಂಪಿಗೆ ಗಂಧದಲ್ಲಿ ನಾ ಮಲ್ಲಿಗೆ ಮಾಧುರ್ಯ, ಈ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತನದಲ್ಲಿ ನೀನು ನಾರಿ ರತ್ನಳು, ನೀವು ಕ್ಷತ್ರಿಯ ರತ್ನ, ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇನು ಪ್ರಿಯ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಪ್ರಾಣೇಶ್ವರ ನನಗೋಸ್ಕರ ಸ್ವಲ್ಪ ದುಃಖಿಸುವುದನ್ನು ಹೇಳುತ್ತಾ? ಹಳುವುದಿಲ್ಲ ಪ್ರಿಯ, ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿಯು ಭೂಮಿ ಮೇಲೆ ಬಿದ್ದರು ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ ಪತಿಯಾಜ್ಞೆಯೊಳಗೆ ದೇವರಾಗುವಂತಲ್ಲವೇನಿತ್ತೀಯ? ಉತ್ತರ, ನೀನು ಹಾಕಿದ ಈ ಪುಷ್ಪಮಾಲೆಯಿಂದ ರಣಾಂಗಣದಲ್ಲಿ ಪುಷಿದಾಗಲು ನನಗಿನ್ನು ಅಪಜಯ ಇಲ್ಲ. ಪ್ರಾಣೇಶ್ವರ ಬಲ್ಲ
ಮಂಗಳದಾಯಕ ಅರಿಯೇ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಅರಿಯೇ ಗೋವಿಂದ ಗೋವಿಂದ ಒಂದಿನೇವರದ ಗೋವಿಂದ ಗೋವಿಂದ ಸತ್ಯ ಸಂಕಲ್ಪನಾದ ಶನಿದೇವರ ಪಾದಾರ ಮೆಗದಿ ಗೋವಿಂದ ಗೋವಿಂದ ಮಾರುತಿ ಗೃಹ ಭೋಜನ ನಾಟಕ ಮಂಡಳಿಕಿ ಜೈ ಮಾತರಂ ಒಗ್ಗಟ್ಟಿರ್ಲಿ ಶಿಸ್ತು ಹನುಮಾನ್ಕಿ ಜೈ ಹನುಮಾನ್ಕಿ ಜೈ ಹನುಮಾನ್ಕಿ ಜೈ ಗುರು ಭೀಮಾಕಿ ಜೈ